ಅಪರ ಏಕಾದಶಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಮತ್ತು ಮಂತ್ರ ಜೂನ್ ತಿಂಗಳ ಮೊದಲ ವ್ರತವಾಗಿ ವೈಶಾಖ ಮಾಸದ ಏಕಾದಶಿ ತಿಥಿಯನ್ನು ಅಪರ ಏಕಾದಶಿ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಪರ ಏಕಾದಶಿಯನ್ನು ಯಾವ ಶುಭ ದಿನದಂದು ಯಾವ ಶುಭ ಮುಹೂರ್ತದಲ್ಲಿ ಆಚರಿಸಲಾಗುವುದು ಅಪರ ಏಕಾದಶಿ ಪೂಜೆ ವಿಧಾನ ಮಹತ್ವ ಮತ್ತು ಮಂತ್ರ ಹೀಗಿದೆ ಎಲ್ಲ ಏಕಾದಶಿಗಳಲ್ಲಿ ಅಪರ ಏಕಾದಶಿಗೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ ಈ ಉಪವಾಸವನ್ನು ಆಚರಿಸುವುದು ವ್ಯಕ್ತಿಯ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಎನ್ನುವ ನಂಬಿಕೆಯಿದೆ ಹಾಗೂ ವ್ಯಕ್ತಿಯು ಈ ಏಕಾದಶಿಯಿಂದ ತನ್ನೆಲ್ಲ ಪಾಪಗಳಿಂದ ಪರಿಹಾರವನ್ನು ಕಂಡುಕೊಳ್ಳುತ್ತಾನೆ ಈ ದಿನ ವಿಷ್ಣುವಿನ ತ್ರಿವಿಕ್ರಮ ರೂಪವನ್ನು ಪೂಜಿಸಲಾಗುತ್ತದೆ ಈ ವರ್ಷ ಅಪರ ಏಕಾದಶಿ ವ್ರತದ ದಿನಾಂಕದ ಬಗ್ಗೆ ಗೊಂದಲವಿದೆ ಜೂನ್ ಎರಡು ಅಥವಾ ಮೂರರಲ್ಲಿ ಅಪರ ಏಕಾದಶಿಯ ಉಪವಾಸವನ್ನು ಯಾವಾಗ ಆಚರಿಸಬೇಕು ಎಂಬುದು ತಿಳಿದಿದೆಯೇ ಈ ದಿನದ ಪೂಜೆ ವಿಧಿ ವಿಧಾನಗಳೇನು ಅಪರ ಏಕಾದಶಿಯನ್ನು ಯಾವಾಗ ಆಚರಿಸಲಾಗುತ್ತದೆ ಅಪರ ಏಕಾದಶಿ ತಿಥಿಯು ಜೂನ್ ಎರಡರಂದು ಬೆಳಿಗ್ಗೆ ಐದು ಐದಕ್ಕೆ ಪ್ರಾರಂಭವಾಗಲಿದ್ದು ಏಕಾದಶಿ ತಿಥಿ ಜೂನ್ ಮೂರರಂದು ಮುಂಜಾನೆ ಎರಡು ನಲವತ್ತೆರಡಕ್ಕೆ ಮುಕ್ತಾಯಗೊಳ್ಳಲಿದೆ ಶಾಸ್ತ್ರಗಳ ಪ್ರಕಾರ ಉದಯ ತಿಥಿಯೆಂದು ಏಕಾದಶಿ ತಿಥಿ ಬರುವ ಕಾರಣ ಜೂನ್ ಎರಡರಂದು ಅಪರ ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತದೆ ಜೂನ್ ಮೂರರಂದು ಬೆಳಿಗ್ಗೆ ಎಂಟು ಐವತ್ತೊಂದರಿಂದ ಹತ್ತು ಮೂವತ್ತೈದರವರೆಗೆ ಉಪವಾಸ ವ್ರತವನ್ನು ತ್ಯಜಿಸಬಹುದು ಅಪರ ಏಕಾದಶಿ ಪೂಜೆಗೆ ಶುಭ ಮುಹೂರ್ತ ಚಲ ಚೋಗಡಿಯ ಮುಹೂರ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ಎರಡರಂದು ಬೆಳಗ್ಗೆ ಏಳು ಏಳರಿಂದ ಎಂಟು ಐವತ್ತೊಂದರವರೆಗೆ ಇರುತ್ತದೆ ಲಾಭ ಚೋಗಡಿಯ ಮುಹೂರ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ಎರಡರಂದು ಬೆಳಗ್ಗೆ ಎಂಟು ಐವತ್ತೊಂದರಿಂದ ಹತ್ತು ಮೂವತ್ತೈದರವರೆಗೆ ಇರುತ್ತದೆ ಅಮೃತ ಚೋಗಡಿಯ ಮುಹೂರ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ಎರಡರಂದು ಬೆಳಗ್ಗೆ ಹತ್ತು ಮೂವತ್ತೈದರಿಂದ ಮಧ್ಯಾಹ್ನ ಹನ್ನೆರಡು ಹತ್ತೊಂಬತ್ತರವರೆಗೆ ಈ ಎಲ್ಲ ಮಂಗಳಕರ ಸಮಯದಲ್ಲಿ ನೀವು ಅಪರ ಏಕಾದಶಿ ಪೂಜೆಯನ್ನು ಮಾಡಬಹುದಾಗಿದೆ ಅಪರ ಏಕಾದಶಿ ಮಹತ್ವ ಅಪರ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯು ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆಯಿದೆ ಇದಲ್ಲದೆ ವ್ಯಕ್ತಿಯು ರೋಗಗಳಿಂದ ಮುಕ್ತನಾಗಿರುತ್ತಾನೆ ಮತ್ತು ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತನಾಗಿರುತ್ತಾನೆ ಪದ್ಮ ಪುರಾಣದ ಪ್ರಕಾರ ಅಪರ ಏಕಾದಶಿಯ ಉಪವಾಸವನ್ನು ಆಚರಿಸುವ ವ್ಯಕ್ತಿಯು ತನ್ನ ಜೀವನದ ಎಲ್ಲ ಪಾಪಗಳಿಂದ ಪರಿಹಾರವನ್ನು ಕಂಡುಕೊಳ್ಳುತ್ತಾನೆ ಅಲ್ಲದೆ ಈ ದಿನದಂದು ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ ವ್ಯಕ್ತಿಯು ಸ್ವರ್ಗವನ್ನು ಪಡೆಯುತ್ತಾನೆ ಅಪರ ಏಕಾದಶಿ ಪೂಜೆ ವಿಧಾನ ಅಪರ ಏಕಾದಶಿ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಬಳಿಕ ಭಗವಾನ್ ವಿಷ್ಣು ಕೃಷ್ಣ ಮತ್ತು ಲಡ್ಡು ಗೋಪಾಲನ ವಿಗ್ರಹಕ್ಕೆ ಅಭಿಷೇಕ ಮಾಡಿ ವಿಷ್ಣುದೇವನ ವಿಗ್ರಹವನ್ನಿಟ್ಟು ಅದರ ಮುಂದೆ ದೇಸಿ ತುಪ್ಪದ ದೀಪವನ್ನು ಬೆಳಗಿಸಿ ವಿಷ್ಣುವಿಗೆ ಹೂಮಾಲೆಯನ್ನು ಅರ್ಪಿಸಿ ಹಳದಿ ಚಂದನದ ತಿಲಕವನ್ನಿಟ್ಟು ಪಂಚಾಮೃತವನ್ನು ಅರ್ಪಿಸಿ ತುಳಸಿ ಎಲೆ ಹಣ್ಣುಗಳು ಮತ್ತು ಒಣಹಣ್ಣುಗಳನ್ನು ಅರ್ಪಿಸಿ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ನೂರ ಎಂಟು ಬಾರಿ ಜಪಿಸಿ ಬಳಿಕ ವಿಷ್ಣುದೇವನಿಗೆ ಆರತಿಯನ್ನು ಮಾಡಿ ವಿಷ್ಣು ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಿ ಭಕ್ತರು ಮರುದಿನ ದ್ವಾದಶಿ ತಿಥಿಯಂದು ಉಪವಾಸವನ್ನು ಮುರಿಯಬಹುದು ತಮ್ಮ ಹಸಿವನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದವರು ಸಾತ್ವಿಕ ಆಹಾರವನ್ನು ಹಣ್ಣುಗಳನ್ನು ಹಾಲಿನ ಉತ್ಪನ್ನಗಳನ್ನು ಅಥವಾ ವಿಶೇಷವಾಗಿ ಏಕಾದಶಿ ದಿನದಂದು ಸೇವಿಸಬಹುದಾದ ಆಹಾರವನ್ನು ತಯಾರಿಸಿ ಸೇವಿಸಿ ಅಪರ ಏಕಾದಶಿ ಮಂತ್ರ ಓಂ ನಮೋ ಆಗ್ವತೆ ವಾಸುದೇವಾಯ हरे श्रीकृष्णगोविन्दहरेरारि हेनाथनारायण वासुदेव अच्युतं केशवं कृष्णदामोदरं रामनारायणं जानकीवल्लभं हरे राम हरे राम 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 हरे 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 कृष्ण हरे कृष्ण 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 हरे हरे ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು